ಭಾರತ ರತ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ, ಅಂದ್ರೆ ಶ್ರೀಗಳಿಗೆ, ಶಿವಕುಮಾರ್ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವ ಬೇಡಿಕೆ ಆಗ್ರಹ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ, ಬಟ್ ಸಿದ್ಧಗಂಗಾ ಶ್ರೀಗಳು ಅದನ್ನ ಹೇಳ್ತಾ ಇದ್ರೆ ಇದ್ಯಾವುದನ್ನು ಕೂಡ ಕೇಳಿ ಪಡ್ಕೊಳ್ಳುವಂಥದ್ದಲ್ಲ, ದಯವಿಟ್ಟು ಯಾರು ಇದನ್ನ ಪ್ರಸ್ತಾಪ ಮಾಡಬೇಡಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಏನೇನು ಕಾರ್ಯಕ್ರಮ ನಡೀತು ಮತ್ತೆ ಏನೇನು ಕಾರ್ಯಕ್ರಮ? ಗದ್ದೆಯ ಪೂಜೆ ಎಲ್ಲ ನಡೆದಿದೆ, ಅಭಿಷೇಕ, ಅಷ್ಟೋತ್ತರ, ಮಂಗಳಾರತಿ ಎಲ್ಲ ಮುಗಿದಿದೆ. ಈಗ ಪೂಜೆಯ ಪುತ್ತಲಿಯ ಒಂದು ಉತ್ಸವ ಮಾಡ್ತಾ ಇದೆ. ಈಗ 115ನೇ ವರ್ಷ ಬಂದಿದೆ, ಏನಾದರೂ ಹೊಸದಾಗಿ ಏನೋ ಸಂಕಲ್ಪ ಏನಾದರೂ ಇದೆಯಾ? ಈಗ ತಕ್ಷಣಕ್ಕೆ ಯಾವ ಸಂಕಲ್ಪನೂ ಇಲ್ಲ, ಇದನ್ನೆಲ್ಲ ನಡೆಸ್ಕೊಂಡು ಹೋಗೋದೇ ಒಂದು ಸಂಕಲ್ಪ ಇದೆ. ಹೊಸದಾಗಿ ಏನು ಸಂಕಲ್ಪ ಮಾಡೋಣ, ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ. ಈಗ ಭಾರತ ರತ್ನದ ವಿಚಾರ ಮತ್ತೆ ಮತ್ತೆ ಭಕ್ತಾದಿಗಳು ಆಗ್ರಹ ಮಾಡಿ ಹೇಳ್ತಾ ಇದ್ದೀನಿ, ಭಾರತ ರತ್ನದ ಬಗ್ಗೆ ಮಾತೇ ಆಡಬೇಡಿ, ದಯವಿಟ್ಟು ಮಾಧ್ಯಮದವರು ಅದು ಪ್ರಶ್ನೆ ಮಾಡಬೇಡಿ, ಅವ್ರಿಗೂ ಮುಜುಗರ, ಯಾರಿಗೂ ಮುಜುಗರ, ಅದು ಕೇಳಿ ಪಡೆಯುವಂಥದ್ದಲ್ಲ ಅಂತ ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ನಿಮಗೆ, ಯಾರೂ ಕೂಡ ಡಿಸ್ಕಷನ್ನು ಮಾಡಬೇಡಿ ಅದು ದಯವಿಟ್ಟು. ಅದನ್ನು ಇನ್ನು ಏನು ಕಾರ್ಯಕ್ರಮ ಮುಂದೆ? ಇವತ್ತು ವೇದಿಕೆ ಕಾರ್ಯಕ್ರಮ ಇರ್ತದೆ, ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಎಷ್ಟು ಜನ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ? ನೀವು ಹೇಳಬೇಕು, ನೋಡ್ಬಿಟ್ಟು ನೀವು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ಇಷ್ಟು ಮುಂದೆ ಅವರ ಮಾತುಗಳು. ತುಮಕೂರಿಂದ ಕಾಮರ್ ಪ್ರಸನ್ ಕುಮಾರ್ ಅಬ್ಬಸ್ ಜೊತೆ ಮಂಜುನಾಥ್ ತಾಳಮಕ್ಕಿ ಪಬ್ಲಿಕ್ ಟಿವಿ.